ಉತ್ತರ ಸಮಾಚಾರದಲ್ಲಿ ಮೊದಲಿಗೆ ಬೆಳಗಾವಿ ಸುದ್ದಿಯನ್ನ ನೋಡೋಣ. ಬೆಳಗಾವಿ ಎಸ್ಟಿಎ ರುದ್ರಣ್ಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು. ಹೆಬಾಳ್ಕರ್ ಪಿಎ ಕಿರುಕುಳಕ್ಕೆ ಎಸ್ಟಿಎ ರುದ್ರಣ್ಣ ಬಲಿಯಾದ್ರ. ಈ ಪ್ರಕರಣಕ್ಕೆ ಒಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಹೆಬಾಳ್ಕರ್ ಪಿಎ ಕಿರುಕುಳಕ್ಕೆ ಎಸ್ಟಿಎ ರುದ್ರಣ್ಣ ಬಲಿಯಾದ್ರ. ವರ್ಗಾವಣೆಗೆ ಬೇಸತ್ತು ಎಸ್ಟಿಎ ರುದ್ರಣ್ಣ ಆತ್ಮಹತ್ಯೆ ಮಾಡ್ಕೊಂಡ್ರ. ವರ್ಗಾವಣಾ ಆದೇಶ ತಡೆಗೆ 2 ಲಕ್ಷ ಹಣವನ್ನ ರುದ್ರಣ್ಣ ನೀಡಿದ. ಹೆಬಾಳ್ಕರ್ ಪಿಎ ಸೋಮುಗೆ 2 ಲಕ್ಷ ಹಣವನ್ನ ರುದ್ರಣ್ಣ ಕೊಟ್ಟಿರ್ತಾರೆ. ಮೃತ ರುದ್ರಣ್ಣ ತಾಯಿ ಮಲ್ಲವ್ವ ಸ್ಫೋಟಕ ಆರೋಪ ಮಾಡಿದ್ದಾರೆ. ಹೆಬಾಳ್ಕರ್ ಪಿಎ ಸೋಮುಗೆ 2 ಲಕ್ಷ ಹಣವನ್ನ ತನ್ನ ಮಗ ರುದ್ರಣ್ಣ ಕೊಟ್ಟಿದ್ದ ಅಂತ ಅವರ ತಾಯಿ ಆರೋಪ ಮಾಡಿದ್ದಾರೆ. ತಾಯಿ ಮಲ್ಲವ್ವ ಮಾಡುತ್ತಾ ಇರುವಂತ ಆರೋಪ ಇದು. ಹಾಗಾದ್ರೆ लक्ष्मी हेब्बाळकर पीए किरुकुळक्के एसटीए रुद्रण्णा बलियाद्रा. इदे कारणक्कागिये आत्महत्येगे शरणाद्रा. वर्गावणेगे बेसत्तु एसटीए रुद्रण्णा आत्महत्ये माड्कोंड्र. ईग अवर ताई कोड्ता इरुवंतह स्टेटमेंट ई प्रकरणक्के स्फोटक ट्विस्ट अन्नु कोड्ता इदे. वर्गावणे तडेगे लक्ष लक्ष हणवन्न कोट्टिद्र रुद्रण्णा. ईग रुद्रण्ण अवर ताई मल्लव्व आरोप माड्ता इद्दारे. 2 ಲಕ್ಷ ಹಣ ಕೊಟ್ಟಿರೋದ್ರ ಬಗ್ಗೆ ಬಾಯಿ ಬಿಟ್ಟಿದ್ದಾರೆ ರುದ್ರಣ್ಣ ತಾಯಿ ಮಲ್ಲವ್ವ. ಮುಂಗಡ ಹಣವನ್ನ ಏನು ಕೊಟ್ಟರು ಆ ಹಣವೂ ಹೋಯಿತು, ವರ್ಗಾವಣೆಯೂ ಆಯಿತು. ಇದರಿಂದ ಎಸ್ಡಿಎ ರುದ್ರಣ್ಣ ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತ ಈಗ ತಾಯಿ ಹೇಳಿಕೆ ಕೊಡ್ತಾ ಇದ್ದು. ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಪ್ರಕರಣ. ನನಗೆ ಏನು ಹೇಳ್ಕೊತಿದ್ದಿಲ್ಲ, ನಾನೇ ಕೇಳ್ತೀನಿ ನಿನಗೇನು ತರಾಸ ಐತಿ ನನ್ನ ಮುಂದೆ ಹೇಳುತ್ತವಾ ಹೇಳುತ್ತವಾ. ನಿನಗೆ ರೊಕ್ಕ ಬೇಕಾದ್ರೆ ನನ್ನ ಪೆನ್ಷನ್ ಪಗಾರ ನೀ ತಗೋ, ಹಾಕಿ ಮಾಡ್ಕೋ. ಹ್ಞೂನ್ರಿ, ಡಿ ಸಿ ಆಫೀಸ್ನಾಗಿದ್ರಿ, ಅಲ್ಲಿಂದ 2 ಲಕ್ಷ ರೂಪಾಯಿ ತೆಗೆದುಕೊಟ್ರಿ ಮಮ್ಮಿ. ನಾ ಮತ್ತೆ ಅಲ್ಲಿ ಹೊಳ್ ನನ್ನ ಕರೆ ಹಾಕತ್ತಾರ, ಒಂದು ಹೋಗಪ್ಪ ತಗೋ ಮಾಡ್ಕೋ. ಯಾರಿಗೇನು ಅನ್ಬೇಡಪ್ಪ, ಕೈ ಮುಗಿದು ಮಾಡ್ಕೋತ ಹೋಗು. ನಮ್ಮ ನಮಗೆ ಹಿಂದೆ ಮುಂದೆ ಆಸರಿ ಇಲ್ಲ, ಏನೋ ನನಗೆ ಇರುತ್ತನ ಆಸರ ಎಲ್ಲ ನಾ ಜಟ್ ಕಡಿಸೇನಿ ಅಂತ ಹೇಳಿ ಇಷ್ಟ ನಾ ಬುದ್ಧಿ ಹೇಳ್ಕೊತ ಇದ್ನಪ್ಪ. ಇಲ್ಲೇ ಇಲ್ಲೇ ಹಾಳು ಮಾಡಿಸ್ಕೊತಾನಂತೇಳಿ ಯಾರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರ ಅವ್ನ ರೊಕ್ಕ ಇಲ್ಲೇ ಇದು ಟೇಬಲ್ ಕನ ಕೊಡ್ತನು ಮಾಡಿಸ್ಕೋ ಅಂತ ಇಷ್ಟ ಹೇಳಿದ್ರು. ನನಗೆ ಏನು ಹೇಳ್ಕೊತಿದ್ದಿಲ್ಲ, ನಾನೇ ಕೇಳ್ತೀನಿ ನಿನಗೇನು ತರಾಸ ಐತಿ ನನ್ನ ಮುಂದೆ ಹೇಳುತ್ತವಾ ಹೇಳುತ್ತವಾ. ಎಸ್ಸಿ ತಹಶೀಲ್ದಾರ್ ಕಚೇರಿಯಲ್ಲಿ ಎಸ್ಡಿಎ ರುದ್ರಣ್ಣ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೂ ಮುನ್ನ ರುದ್ರಣ್ಣ ಕಚೇರಿಗೆ ಬರುವಂತಹ ದೃಶ್ಯ ಸೆರೆಯಾಗಿದೆ. ಕಚೇರಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ರುದ್ರಣ್ಣ ಅವರ ಚಲನವಲನ ರೆಕಾರ್ಡ್ ಆಗಿದೆ. ಕೈಯಲ್ಲೊಂದು ಟವಲ್ ಹಿಡಿದು ಕೊಠಡಿಯೊಳಕ್ಕೆ ಎಂಟ್ರಿ ಕೊಡ್ತಾರೆ. ತಹಶೀಲ್ದಾರ್ ಬಸವರಾಜ್ ಅವರ ಕೊಠಡಿಗೆ ತೆರಳುವಂತಹ ದೃಶ್ಯ ಅದು. ಬೆಳಗಿನ ಜಾವ 6:38ಕ್ಕೆ ತಹಶೀಲ್ದಾರ್ ಕಚೇರಿಗೆ ಎಸ್ಡಿಎ ರುದ್ರಣ್ಣ ಎಂಟ್ರಿ ಕೊಡೋದು. ನಿನ್ನೆ ತಹಶೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾದ್ರು ರುದ್ರಣ್ಣ. ಅದಕ್ಕೂ ಮುನ್ನ ಅವರ ಚಲನವಲನ ರೆಕಾರ್ಡ್ ಆಗಿದೆ ಸಿಸಿಟಿವಿಯಲ್ಲಿ. ಒಂದು ಕೈಯಲ್ಲಿ ಟವಲ್ ಹಿಡ್ಕೊಳ್ತಾರೆ, ಟವಲ್ ಹಿಡಿದು ಒಳಕ್ಕೆ ಬರ್ತಾರೆ. ಆ ಸಿಸಿಟಿವಿಯ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದೀವಿ. ಎಸ್ಡಿಎ ರುದ್ರಣ್ಣ ಬರ್ತಾ ಇರೋದನ್ನ, ಸುಯಿಸೈಡ್ಗೂ ಮುನ್ನ ರುದ್ರಣ್ಣ ಕಚೇರಿಯಲ್ಲಿ ಓಡಾಡಿರುವಂತಹ ದೃಶ್ಯಗಳಿದು. ತಹಶೀಲ್ದಾರ್ ಕಚೇರಿಯಲ್ಲಿ ಆತ್ಮಹತ್ಯೆಗೆ ಶರಣಾದ್ರು ರುದ್ರಣ್ಣ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ವಾಟ್ಸಪ್ ಗ್ರೂಪ್ಗೆ ಸಂದೇಶವನ್ನು ರವಾನಿಸಿದ್ರು. ಅದಕ್ಕೂ ಮುನ್ನ ಅವರು ಆ ಕಚೇರಿಯಲ್ಲಿ ಏನು ಓಡಾಡಿದ್ದಾರೆ ಆ ದೃಶ್ಯಗಳು ಸೆರೆಯಾಗಿದೆ. ಒಂದು ದಿನ ಮುಂಚೆ ಅಷ್ಟೇ ಅವರಿಗೆ ವರ್ಗಾವಣೆಯಾಗಿತ್ತು. ಆ ವರ್ಗಾವಣೆಯನ್ನ ತಡೆಯೋದಕ್ಕೆ ದುಡ್ಡು ಕೂಡ ಕೊಟ್ಟಿದ್ರಂತೆ. ದುಡ್ಡು ಕೊಟ್ಟಿದ ಮೇಲೂ ಕೂಡ ವರ್ಗಾವಣೆ ಮಾಡಿದ್ರಿಂದ ನೊಂದಂತಹ ರುದ್ರಣ್ಣ ಈ ನಿರ್ಧಾರ ಮಾಡಿದ್ರ. ಸುಸೈಡ್ಗೂ ಮುನ್ನ ಅವರು ಕಚೇರಿಯಲ್ಲಿ ಓಡಾಡಿರುವಂತಹ ದೃಶ್ಯ ನಾವೀಗ ನೋಡ್ತಾ ಇರೋದು. ಯಾರು ಇಲ್ಲ, ಬೆಳಗಿನ ಜಾವ 6:48 ಸಮಯ. ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಎಸ್ಡಿಎ ರುದ್ರಣ್ಣ ಅವರನ್ನ ಒಂದು ಕೈಯಲ್ಲಿ ಟವಲ್ ಹಿಡ್ಕೊಂಡು ಬರ್ತಾರೆ. ನಂತರ ಆತ್ಮಹತ್ಯೆ ಶರಣಾಗಿದ್ದಾರೆ. ಜೊತೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪಿಎ ಸೋಮು ವಿರುದ್ಧ ಆರೋಪಿಸಿದ್ದಾರೆ ತಮ್ಮ ಡೆತ್ ನೋಟ್ನಲ್ಲಿ. ತಹಶೀಲ್ದಾರ್ ವಿರುದ್ಧ ಆರೋಪಿಸಿದ್ದಾರೆ. ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ತಿಳಿಸಿದ್ದಾರೆ. ಹಾಗಿದ್ರೆ ವರ್ಗಾವಣೆ ದಂಧೆಗೆ ಈ ಅಧಿಕಾರಿ ಬಲಿಯಾದದ್ದ. ಹಾಗಿದ್ರೆ ಸಿಸಿಟಿವಿಯ ದೃಶ್ಯಗಳಲ್ಲಿ ನೋಡ್ತಾ ಇದ್ವಿ ಅವರಲ್ಲಿ ಓಡಾಡಿರುವಂತಹ ಚಿತ್ರಣ.
ಇಡೀ ಕುಟುಂಬ ರೋದಿಸ್ತಾ ಇದೆ. ತಂದೆಯ ಸರ್ಕಾರಿ ಕೆಲಸ ಅವರ ಸಾವಿನ ಬಳಿಕ ಇವರಿಗೆ ಸಿಗುತ್ತೆ ಮಾಡ್ಕೊಂಡು ಹೋಗಿರ್ತಾರೆ. 10 ವರ್ಷಗಳಿಂದ ಈ ತಹಶೀಲ್ದಾರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ವರ್ಗಾವಣೆ ಮಾಡಿಬಿಡ್ತಾರೆ. ವರ್ಗಾವಣೆ ಮಾಡೋ ವಿಷಯ ತಿಳಿತಾ ಇದ್ದಂತೆ ನನ್ನ ವರ್ಗಾವಣೆ ಮಾಡಬೇಡಿ ಅಂತ ಲಂಚ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ದುಡ್ಡು ಕೇಳಿದಾರಂತೆ. ಆ ದುಡ್ಡು ಕೊಟ್ಟ ಮೇಲೆ ಕೂಡ ವರ್ಗಾವಣೆ ಆಗುತ್ತೆ ಅಂತ ಅಂದಾಗ ನೊಂದು ಹಾಗಿದ್ರೆ ಇಂತ ಒಂದು ನಿರ್ಧಾರಕ್ಕೆ ಬಂದ್ರ ಆತ್ಮಹತ್ಯೆ ಶರಣ ಆಗ್ಬಿಟ್ರ. ಅವರ ಪತ್ನಿ ಕೂಡ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಈಗ ಸಂಪರ್ಕದಲ್ಲಿದ್ದಾರೆ. ಅನಿಲ್, ರುದ್ರಣ್ಣ ಅಲ್ಲಿ ಓಡಾಡಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ನಾವು, ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ, ತಾಯಿ ಆಡಿದಂತಹ ಮಾತನ್ನು ಕೇಳ್ತಾ ಇದ್ದೀವಿ. ನಿನ್ನೆಯಿಂದಲೂ ಕೇಳಿ ಬರ್ತಾ ಇರುವಂತಹ ಒಂದು ಪ್ರಮುಖ ಆರೋಪ ಅಂತಂದ್ರೆ ವರ್ಗಾವಣೆ ದಂಧೆಗೆ ಇವರು ಬಲಿಯಾದ್ರ ಅಂತ ಅನ್ನೋದು. ಏನ್ ವಿಷಯಗಳು ಬೆಳಕಿಗೆ ಬರ್ತಾ ಇದೆ, ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹೌದು ಪ್ರತಿಮಾ, ಬೆಳಗಾವಿ ತಹಶೀಲ್ದಾರ್ ಕಚೇರಿಯಲ್ಲಿ SDC ಆಗಿದ್ದ ರುದ್ರಣ್ಣ ನಿನ್ನೆ ಬೆಳಗ್ಗೆ 6:48 ಸುಮಾರಿಗೆ ತಹಶೀಲ್ದಾರ್ ಬಸವರಾಜ್ ನಾಗರಾಳ್ ಅವರ ಚೇಂಬರ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈಗ ಪ್ರಾಥಮಿಕ ತನಿಖೆಯಿಂದ ಅವರ ಆತ್ಮಹತ್ಯೆಗೆ ವರ್ಗಾವಣೆಯೇ ಕಾರಣ ಅನ್ನೋದು ಕೂಡ ಈಗ ದೃಢವಾಗಿರುವಂಥದ್ದು. ಆದರೆ ಒಂದು ತಿಂಗಳ ಮುಂಚೆನೆ ವರ್ಗಾವಣೆ ತಡೆಗಾಗಿ ಏನೆಲ್ಲ ಸರ್ಕಸ್ ಮಾಡಿದ್ರು ಅನ್ನೋದು ಕೂಡ ಈಗ ಸಾಕಷ್ಟು ಚರ್ಚೆಗಳು ಆಗಿರುವಂಥದ್ದು. ವರ್ಗಾವಣೆ ತಡೆಗಾಗಿ ಇದೇ ರುದ್ರಣ್ಣ ಅವರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖಾಸಗಿ PA ಸೋಮು ಅವರಿಗೆ 2 ಲಕ್ಷ ರೂಪಾಯಿ ಪಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ರುದ್ರಣ್ಣ ಅವರು ತಮ್ಮ ಆಪ್ತರ ಬಳಿ ಹಂಚಿಕೊಂಡಿರುವಂಥದ್ದು. ಯಾವಾಗ 1.5 ಲಕ್ಷ ರೂಪಾಯಿ ಹಣವನ್ನು ಮುಂಗಡವಾಗಿ ಕೂಡ ಕೊಟ್ಟಿದ್ರು ಅನ್ನುವಂತಹ ಮಾಹಿತಿಯನ್ನು ಕೂಡ ರುದ್ರಣ್ಣ ಈಗ ಅವರ ಆಪ್ತರ ಬಳಿ ಹಂಚಿಕೊಂಡಿರುವಂಥದ್ದು. ಆದರೆ ಪೂರ್ಣ ಪ್ರಮಾಣದ ಹಣ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆ ಜಾಗಕ್ಕೆ ರುದ್ರಣ್ಣನ ಜಾಗಕ್ಕೆ ಬೇರೆದವ್ರನ್ನ ವರ್ಗಾವಣೆ ಮಾಡಿ ಬಳಿಕ ರುದ್ರಣ್ಣನ ಸವದತ್ತಿ ಯಲ್ಲಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ವರ್ಗಾವಣೆ ಮಾಡಿರುವಂಥದ್ದು. ಹೀಗಾಗಿ ಅದರಿಂದ ಬೇಸತ್ತಂತಹ ರುದ್ರಣ್ಣ ನಿನ್ನೆ ಬೆಳಿಗ್ಗೆ ತಹಶೀಲ್ದಾರ್ ಕಚೇರಿಯಲ್ಲಿ ಚೇಂಬರ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಹಣ ಕೊಟ್ಟಿರೋ ವಿಷಯವನ್ನು ಕೂಡ ಈಗ ಅವ್ರ ತಾಯಿ ಕೂಡ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವಂಥದ್ದು. ಸುಮಾರು 2-3 ತಿಂಗಳ ಹಿಂದಷ್ಟೇ ರುದ್ರಣ್ಣ ನನ್ನ ಬಳಿ ಬಂದು ವರ್ಗಾವಣೆ ಆಗ್ತಿದೆ, ಅದನ್ನು ತಡೆಯುವ ನಿಟ್ಟಿನಲ್ಲಿ ಹಣ ಕೊಡಬೇಕು ಅಂತ ಹೇಳಿ ಮಾಹಿತಿಯನ್ನು ನೀಡಿ, ಅದರ ಜೊತೆಗೆ ತಾಯಿಯಿಂದಲೇ ಹಣವನ್ನು ಪಡೆದು ಹೆಬ್ಬಾಳ್ಕರ್ ಅವರ PA ಅವರಿಗೆ ಹಣವನ್ನು ಕೊಟ್ಟಿದ್ದಾಗಿ ಕೂಡ ಈಗ ರುದ್ರಣ್ಣ ಹೇಳ್ತಿರುವಂಥದ್ದು. ಹೀಗಾಗಿ ಸಹಜವಾಗಿ ಈ ಒಂದು ವರ್ಗಾವಣೆ ಹಿಂದೆ ದಂಧೆ ಹಿಂದೆ ಹಣದ ವ್ಯವಹಾರ ಆಗಿದೆ ಅನ್ನುವಂಥ ಅನುಮಾನಗಳು ಕೂಡ ಸಹಜವಾಗಿ ಮೂಡ್ತಿರುವಂಥದ್ರ ಜೊತೆಗೆ ಸಾವಿಗೂ ಮುನ್ನವೇ ಏನು ತಹಶೀಲ್ದಾರ್ ಕಚೇರಿ ಸ್ಟಾಪ್ ವಾಟ್ಸಪ್ ಗ್ರೂಪ್ ಏನಿತ್ತು ಅಲ್ಲೂ ಕೂಡ ಏನು ಸಾಕಷ್ಟು ಅವ್ಯವಹಾರಗಳು ತಹಶೀಲ್ದಾರ್ ಕಚೇರಿಯಲ್ಲಿ ನಡೀತಿದೆ. ಇವರ ಕಿರುಕುಳಕ್ಕೆ ಅಂದರೆ ಪರ್ಟಿಕ್ಯುಲರ್ ಆಗಿ ಬಸವರಾಜ್ ನಾಗರಾಜ್ ಸೋಮು ಹಾಗೂ ಅಶೋಕ್ ಕಿರುಕುಳಕ್ಕೆ ಬೆಸತ್ತು ನಾನು ಆತ್ಮಹತ್ಯೆಗೆ ಶರಣಾಗ್ತಿದ್ದೀನಿ, ನನ್ನ ಆತ್ಮಹತ್ಯೆ ಎಲ್ಲರೂ ಕೂಡಿ ಈ ಹೋರಾಟ ಮಾಡಿ ಅನ್ನುವಂಥ ಮನವಿಯನ್ನು ಕೂಡ ರುದ್ರಣ್ಣ ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಸಹಜವಾಗಿ ಘಟನೆ ಬಳಿಕ ಇದೀಗ ಬಸವರಾಜ್ ನಾಗರಾಳ್ ಕೂಡ ನಾಪತ್ತೆಯಾಗಿರುವಂಥದ್ದು, ಸೋಮು ಹಾಗೂ ಅಶೋಕ್ ಕೂಡ ಈಗ ನಾಪತ್ತೆಯಾಗಿರುವಂಥದ್ದು, ಅವರ ಬಂಧನಕ್ಕೆ ಕೂಡ ಈಗ ನಗರ ಪೊಲೀಸ್ ಆಯುಕ್ತ ಎಡ ಮಾರ್ಟಿನ್ ಕೂಡ ವಿಶೇಷ ತಂಡವನ್ನು ರಚನೆ ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಷ್ಟೇ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಪರಿಷತ್ ಸದಸ್ಯ ಚಂದ್ರಾಜ್ ಹಟ್ಟಿಹುಳಿ ಕೂಡ ಪ್ರತಿಕ್ರಿಯೆ ನೀಡಿರುವಂಥದ್ದು. ಈ ಘಟನೆ ಆಗಬಾರದು ಇತ್ತು, ದುಡುಕಿನ ನಿರ್ಧಾರವನ್ನು ರುದ್ರಣ್ಣ ತೆಗೆದುಕೊಂಡಿದ್ದಾರೆ. ಆದರೆ ಪ್ರಕರಣದ ಸತ್ಯಾಸತ್ಯ ತನಿಖೆ ಬಳಿಕ ಅಷ್ಟೇ ಹೊರಬೀಳಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅನ್ನುವಂತಹ ಮನೆ ಆಗ್ರಹವನ್ನು ಕೂಡ ಅವರು ಕೂಡ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಇವರು ಯಾರು ಚಂದ್ರ ಹೆಟ್ಟಿಹೊಳಿ ಕೂಡ ಮಾಡ್ಕೊಂಡಿರೋದು. ಮತ್ತೊಂದೆಡೆ ನಿನ್ನೆ ಅಷ್ಟೇ ರುದ್ರಣ್ಣ ತಾಯಿ ಕೂಡ ಮಾಧ್ಯಮಗಳಿಗೆ ಮಾಹಿತಿ, ರುದ್ರಣ್ಣ ಅವ್ರ ಪತ್ನಿ ಗಿರ್ಜಾ ಕೂಡ ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವಂಥದ್ದು, ಹಾಗೂ ಸಹೋದರಿ ಕೂಡ ಮಾಡ್ಕೊಂಡಿದ್ದು. ನನ್ನ ಏನು ರುದ್ರಣ್ಣ ಸಾವಿಗೆ ಸರಿಯಾದ ನ್ಯಾಯ ಸಿಗಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಅವರು ಸರ್ಕಾರಕ್ಕೆ ಮಾಡಿಕೊಂಡಿರುವಂಥದ್ದು ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.